ಏಕಾದಶಿಯ ಪರ್ವಕಾಲದಲ್ಲಿ ಯಥಾಮತಿ ಯಥಾಕಾಲಾವಕಾಶ ಶ್ರೀಕೃಷ್ಣ ಸ್ಮರಣೆಯನ್ನು ಮಾಡೋಣ ಕೃಷ್ಣ ಅನ್ನೋ ಶಬ್ದಕ್ಕೆ ಅಸಂಖ್ಯ ಅರ್ಥಗಳಿವೆ ಒಂದು ಪ್ರಸಿದ್ಧವಾದ ಅರ್ಥ ಕೃಷ್ಣವರ್ಣ ಕೃಷ್ಣ ಅಂದರೆ ಕಪ್ಪು ಕಪ್ಪು ಹೆಪ್ಪು ಮುರಿದೆದ್ದ ಮುದ್ದು ಮಗ ಯಾರೇ ಇವನು ಎಂದು ಕೇಳೆ ಜಾಜಿ ನೀರಲಾ ಹೇಳಿತು ಇವ ನಮ್ಮ ನೇರ ಬಂಧು ಕೃಷ್ಣ ಗೋವುಗಳನ್ನು ಕಾಯ್ತಾ ಅರಣ್ಯ ಮಾರ್ಗದಲ್ಲಿ ಸಾಗುತ್ತಾ ಇರುವಾಗ ಬದಿಯ ಮರಗಳು ಬಳ್ಳಿಗಳು ಮಾತಾಡ್ಕೊಳ್ತಾ ಇದ್ದವು ಅಂತ ನೀರಲ ಮರಕ್ಕೆ ಆತುಕೊಂಡ ಜಾಜಿ ಬಳ್ಳಿ ಆ ನೀರಲ ಮರವನ್ನು ಕೇಳ್ತಂತ ಯಾರಿವ ಈ ಸುಂದರಾಂಗ ಕಪ್ಪು ಹೆಪ್ಪು ಮುರಿದದ್ದ ಮುದ್ದು ಮಗ ಯಾರೇ ಇವನು ಎಂದು ಕೇಳೇ ಜಾಜಿ ಏನು ಹೇಳ್ತು ನೀರಲ ಮರ ನೀರಲ ಹೇಳಿತು ಇವ ನಮ್ಮ ನೇರ ಬಂಧು ನಾನೂ ಕಪ್ಪು ಅವನು ಕಪ್ಪು ನಮ್ಮ ಸಂಬಂಧಿಯವ ಕೃಷ್ಣ ಅಂತ ನೀರಲಕ್ಕ ಆ ಜಾಜಿಗೆ ನೀರಲ ಉತ್ತರ ಕೊಟ್ಟಿತು ಅಂತ ಪಂಡಿತ ಪಂಡರಿನಾಥಾಚಾರ್ಯ ಗಲಗಲಿಯವರು ತಮ್ಮ ಗೀತ ಭಾಗವತ ಅನ್ನೋ ಕಾವ್ಯದಲ್ಲಿ ಕೃಷ್ಣನ ವರ್ಣನೆ ಮಾಡುತ್ತಾ ಈ ಸುಂದರ ಕೃಷ್ಣನ ಕಲ್ಪನೆಯನ್ನು ಮೂಡಿಸಿದ್ದಾರೆ